ಪ್ರೋಗ್ರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬನ್ನಿ ವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳು ಏನೇನಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ವಿಶ್ವಕರ್ಮ ಜಯಂತಿಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಚಾಲನೆಯನ್ನ ಕೊಟ್ಟಿದ್ದಾರೆ. ಜಯಂತಿಯನ್ನ ಆಚರಿಸಬೇಕು ಅಂತ ವಿಶ್ವಕರ್ಮ ಸಮಾಜದ ಬಾಂಧವರೆಲ್ಲ ಒಂದೆಡೆ ಸೇರ್ಕೊಂಡಿದ್ರು ಹಬ್ಬವನ್ನ ಆಚರಣೆ ಮಾಡಬೇಕು ಅಂತ. ಅಂದ್ರೆ ಜಯಂತಿ ಅಂದ್ರೆ ಅವ್ರ ಪಾಲಿಗೆ ಹಬ್ಬನೇ, ಹಾಗಾಗಿ ಅದನ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ ಒಂದೆಡೆ ಸೇರಿದಾಗ ಅಲ್ಲಿ ಸಚಿವರು ಕೂಡ ಆಗಮಿಸಿದ್ರು, ಜೊತೆಗೆ ಎಲ್ರಿಗೂ ಕೂಡ ಶುಭಾಶಯನ ಸಹ ಕೋರಿದ್ದಾರೆ. ಬನ್ನಿ ಹಾಗಾದ್ರೆ ಕಾರ್ಯಕ್ರಮ ಯಾವ ರೀತಿ ಇತ್ತು, ಸಚಿವರು ಕಾರ್ಯಕ್ರಮಕ್ಕೆ ಚಾಲನೆ ಯಾವ ರೀತಿ ಕೊಟ್ಟರು ಅನ್ನೋದನ್ನ ನೋಡೋಣ. ಬೆಳಗಾವಿಯಲ್ಲಿ ನಡೆದಂತಹ ಕಾರ್ಯಕ್ರಮ ಇದು, ವಿಶ್ವಕರ್ಮ ಜಯಂತಿಯ ಅಂಗವಾಗಿ ಸತೀಶ್ ಜಾರಕಿಹೊಳಿ ಅವರು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ. ಇನ್ನು ವಿಶ್ವಕರ್ಮ ಸಮಾಜದ ಬಾಂಧವರೆಲ್ಲ ಸಂಭ್ರಮಿಸಿದ್ದಾರೆ. ದೇಶದಲ್ಲಿ ಸ್ವಚ್ಛತೆಗೆ ಪ್ರಥಮ ಆದ್ಯತೆ ನೀಡಬೇಕು ಅಂತ ಗಾಂಧೀಜಿಯವರು ಮುಂಚೆಯಿಂದನೂ ಕೂಡ ಹೇಳ್ತಾ ಬಂದಿದ್ರು. ಸ್ವಚ್ಛತಾ ಹಿ ಸೇವಾ ಅನ್ನುವಂತಹ ಅಭಿಯಾನಕ್ಕೆ ಇದೀಗ ಬೆಳಗಾವಿಯಲ್ಲಿ ಜಿಲ್ಲಾಧಿಕಾರಿಗಳು ಚಾಲನೆಯನ್ನ ಕೊಟ್ಟಿದ್ದಾರೆ. ಅಲ್ಲಿ ಒಂದು ಪ್ರಮಾಣ ವಚನವನ್ನ ಸಹ ಸ್ವೀಕಾರ ಮಾಡಿಸೋದಕ್ಕೆ ಹೇಳಿದ್ದಾರೆ. ಬನ್ನಿ ಹಾಗಾದ್ರೆ ಯಾವ ರೀತಿ ಇತ್ತು ಕಾರ್ಯಕ್ರಮ ಅನ್ನೋದನ್ನ ನೋಡೋಣ. ಬೆಳಗಾವಿಯ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ರವರು ಪ್ರಮಾಣ ವಚನವನ್ನ ಬೋಧಿಸಿದ್ದಾರೆ. ಅಲ್ಲಿ ಆ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಸಹ ಕೊಟ್ಟಿದ್ದಾರೆ. ಸ್ವಚ್ಛತಾ ಹಿ ಸೇವಾ ಅನ್ನುವಂತಹ ಹೆಸರಿನಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡಬೇಕು ಅನ್ನುವಂತಹ ಅಭಿಯಾನಕ್ಕೆ ಚಾಲನೆಯನ್ನ ನೀಡಲಾಗಿದೆ. ಇನ್ನು ಇದರಡಿ ಸ್ವಚ್ಛತಾ ಅಭಿಯಾನ ಆರಂಭ ಆದಾಗಿನಿಂದಲೂ ಕೂಡ ಭಾರತ ಸಾಕಷ್ಟು ಸುಧಾರಿಸಿಕೊಂಡಿದೆ ಅಂತ ಹೇಳ್ತಾರೆ ಜನ. ಇನ್ನು ಯಾವ ರೀತಿ ಬೆಳವಣಿಗೆಗಳು ಕಂಡು ಬರುತ್ತೆ, ಇನ್ನು ಯಾವ ರೀತಿ ಸುಧಾರಿಸುತ್ತೆ ಅನ್ನೋದನ್ನ ನೋಡಬೇಕಾಗಿದೆ. ಮಹಾತ್ಮ ಗಾಂಧೀಜಿಯವರು ದೇಶಕ್ಕೆ ಸ್ವತಂತ್ರ ಮಾತ್ರವಲ್ಲದೆ ಸ್ವಚ್ಛ ಮತ್ತು ಅಭಿವೃದ್ಧಿ ಹೊಂದಿದ ಭಾರತದ ಕನಸು ಕಂಡಿದ್ದರು. ಮಹಾತ್ಮ ಗಾಂಧಿಯವರು ಭಾರತ ಮಾತೆಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು. ದೇಶವನ್ನು ಅಚ್ಚುಕಟ್ಟಾಗಿ ಮತ್ತು ಸ್ವಚ್ಛವಾಗಿಡುವ ಮೂಲಕ ಭಾರತ ಮಾತೆಗೆ ಸೇವೆ. ನಾನು ಸ್ವಚ್ಛತೆಗೆ ಬದ್ಧನಾಗಿರುತ್ತೇನೆ ಮತ್ತು ಇದಕ್ಕಾಗಿ ಸಮಯವನ್ನು ಮೀಸಲಿಡುತ್ತೇನೆ ಎಂದು ನಾನು ಈ ಮೂಲಕ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುತ್ತೇನೆ. ಸ್ವಚ್ಛತೆಗಾಗಿ ಸ್ವಯಂ ಪ್ರೇರಣೆಯಿಂದ ಕೆಲಸ ಮಾಡಲು ನಾನು ವರ್ಷಕ್ಕೆ 100 ಗಂಟೆಗಳನ್ನು ಅಂದರೆ ವಾರಕ್ಕೆ 2 ಗಂಟೆಗಳನ್ನು ಮೀಸಲಿಡುತ್ತೇನೆ. ಎಲ್ಲೆಂದರಲ್ಲಿ ಎಸೆಯುವುದಿಲ್ಲ, ಇತರರು ಸಹ. ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ, ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿ ಸಂಸದರಾಗಿರುವ ಶೆಟ್ಟರ್ ಅವರು ಒಂದು ಮಾತನ್ನ ಕೊಟ್ಟಿದ್ರು. ಬೆಳಗಾವಿಗೆ ವಂದೇ ಭಾರತ್ ರೈಲುಗಳು ಬರುತ್ತವೆ, ನಾನು ತಗೊಂಡ್ ಬರ್ತೀನಿ ಅಂತ.
ಇದೀಗ ಅವರು ಕೊಟ್ಟ ಮಾತನ್ನ ಪೂರ್ತಿ ಮಾಡಿದ್ದಾರೆ. ಬೆಳಗಾವಿಗೆ ಬಂದಂತಹ ವಂದೇ ಭಾರತ ರೈಲನ್ನ ಅವರು ಸ್ವಾಗತಿಸಿಕೊಂಡಿದ್ದಾರೆ. ಬನ್ನಿ ಹಾಗಾದ್ರೆ ಆ ದೃಶ್ಯಗಳು ಯಾವ ರೀತಿ ಇತ್ತು ಅನ್ನೋದನ್ನ ನೋಡೋಣ. ಬೆಳಗಾವಿಯಲ್ಲಿ ವಂದೇ ಭಾರತ ರೈಲಿನ ಆಗಮನ ಆಗಿದೆ. ಜಗದೀಶ್ ಶೆಟ್ಟರ್ ಅವರು ಮಾತು ಕೊಟ್ಟಂತೆ ಬೆಳಗಾವಿಗೆ ವಂದೇ ಭಾರತ ರೈಲು ಎಂಟ್ರಿ ಕೊಟ್ಟಿದೆ. ಇನ್ನು ಈ ರೀತಿ ರೈಲು ಬರ್ತಾ ಇದ್ದ ಹಾಗೆ ಜನರಲ್ಲಿ ಸಂಭ್ರಮ ಮನೆ ಮಾಡಿತ್ತು. ವಂದೇ ಭಾರತ್ ರೈಲಿನಲ್ಲಿ ಇದೀಗ ಜನ ಸಂಚಾರ ಮಾಡಬಹುದಾಗಿದೆ. ಶಾಸಕರಾಗಿರುವ ರಮೇಶ್ ಜಾರಕಿಹೊಳಿ ಅವರು ಮತ್ತೆ ಬಿಎಸ್ವೈ ಕುಟುಂಬದ ವಿರುದ್ಧ ಕಿಡಿಕಾರಿದ್ದಾರೆ. ಎಸ್ಪೆಷಲಿ ಇವತ್ತು ಅವರು ಮಾತನಾಡಿದ್ದು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವ ಬಿವೈ ವಿಜಯೇಂದ್ರ ಅವರ ವಿರುದ್ಧ. ಬಿಜೆಪಿಗೆ ಭ್ರಷ್ಟಾಚಾರದ ಸಿಂಬಲ್ ಕಟ್ಟಿರೋದೇನೆ ವಿಜಯೇಂದ್ರ ಅಂತ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಬನ್ನಿ ಹಾಗಾದ್ರೆ ಶಾಸಕರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಬಿಜೆಪಿಗೆ ಭ್ರಷ್ಟಾಚಾರದ ಸಿಂಬಲ್ ಕೊಟ್ಟಿದ್ದೆ ವಿಜಯೇಂದ್ರ ಅಂತ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಶಾಸಕರು. ಗೋಕಾಕ್ನಲ್ಲಿ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದ್ದಾರೆ. ಸಾಕಷ್ಟು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ತಮ್ಮ ಬೇರೆ ಬೇರೆ ರೀತಿಯ ರಾಜಕೀಯ ಕಹಿ ಘಟನೆಗಳನ್ನು ಸಹ ಇಲ್ಲಿ ಮೆಲುಕು ಹಾಕಿದ್ದಾರೆ. ವಾಲ್ಮೀಕಿ ಮತ್ತು ಎಸ್ ಎಸ್ ಟಿ ಪ್ರೈವೇಟ್ ದೊಡ್ಡದಿದ್ದು ಅದು ಅದನ್ನು ಮಾಡುತ್ತಿರೋದು ಅದಕ್ಕೆ ಅದಕ್ಕೆ ಅವ್ರ ಕ್ಯೂ ಕೂಡ ನಾವು ಅನಿವಾರ್ಯವಾಗಿ ನಮ್ಮ ಪಕ್ಷದ ಹೈಕಮಾಂಡ್ ನಾವು ಮನವಿ ಮಾಡ್ಕೊಂಡಿದ್ದೇವೆ. ಅದನ್ನು ವೇಟ್ ಮಾಡ್ತೇವೆ, ಪಾದದ ಪ್ರಮೇಯ ಕೊಡ್ಬೋದು. ಅದಕ್ಕೆ ಬದಲೇ ನಾವು ರಾಜ್ಯಪಾಲರ ಟೈಮ್ ಕೇಳಿ ಟೈಮ್ ಕೊಟ್ಟು ಆ ಪ್ರಕಾರ ಕೊಟ್ಟು ಬಂದ ಅದರಲ್ಲೇ ಏನು ಬೇರೆ ಇಲ್ಲ. ನಮ್ಗೆ ಒಳ್ಳೆಯ ಬುದ್ಧಿ ಇದ್ದಾರೆ, ಬುದ್ಧಿ ಇದ್ದಾರೆ. ನಮ್ಮ ಪಕ್ಷದ ಸಂಘಟನೆಗೋಸ್ಕರ ಏನು ಅವ್ರು ಮಾರ್ಗದರ್ಶನ ಮಾಡಿದ್ದಾರೆ. ವಿಜಯೇಂದ್ರನ ಬೈದ್ರು ಅಂತ ಹೇಳಿ ಯಾರು ಬೇದ್ರು ನನ್ನ ಬೀದಿರ್ಬೇಕು ಹೋಗಿ, ನಂಗೆ ಯಾಕೆ ಬರೋದಿಲ್ಲ ನೋಡ್ರಿ. ನಮ್ಮ ಹಿರಿಯರ ಬುದ್ಧಿ ಇದೆ, ನನಗೆ ಬೀದಿರ್ಬೋದು, ಯಾರು ತಪ್ಪಾಗಿ ಬೀದಿರ್ಬೋದು. ಅವ್ರ ಹಕ್ಕದೆ ನಮ್ಮ ಪಕ್ಷ ಸಂಘಟನೆ ಘೋಷಿಸಿದ್ರೆ ನಾನು ತಪ್ಪು ನನಗಿದ್ರೆ ಅವ್ರ ತಪ್ಪು ಅವ್ರ ತೆಗೆದ್ರೆ ಅದಕ್ಕಿಂತ ಅವ್ರನ್ನ ಹೇಳಕ್ ಬರೋದಿಲ್ಲ. ಸರ್ ನೀವು ವಿಜಯೇಂದ್ರ ಅವರ ಅಧ್ಯಕ್ಷ ಸ್ಥಾನ ಒಪ್ಕೊಂಡಿಲ್ಲ ಎಂದೂ ಒಪ್ಪಿಲ್ಲ, ಒಪ್ಪೋದಿಲ್ಲ. ಅದಕ್ಕಾಗಿ ಯಾರು ಸರ್ ಬದಲಾವಣೆ ಅರವಿಂದ ಲಿಂಬಾವಳಿ ಅವರ ಸಖ್ಯ ಅದು ನನ್ನ ಡ್ಯೂಟಿ ಅಲ್ಲ, ಪಕ್ಷ ತೀರ್ಮಾನ ಕೊಡ್ಬೇಕು. ಯಾಕಂದ್ರೆ ಅವ ಜೂನಿಯರ್ ಅವ, ಅವನ ಪಕ್ಷದ ಏನೂ ಅವ್ನಿಗೆ ಸಿದ್ಧಾಂತ ಗೊತ್ತಿಲ್ಲ. ನಮ್ಮ ಪಕ್ಷ ಭ್ರಷ್ಟ ಲೇಬಲ್ ಕೊಟ್ಟ ವಿಜೇಂದ್ರ, ಭಾರತೀಯ ಜನತಾ ಪಾರ್ಟಿ ಭ್ರಷ್ಟ ಲೇಬಲ್ ಕೊಟ್ಟ ವಿಜೇಂದ್ರ, ಅವ್ನು ಮಾಡಿದ ನಮ್ಗೆ ವಿರೋಧ.